ಗದಗ ಜಿಲ್ಲೆಯಲ್ಲಿ ಶುಚಿ ಯೋಜನೆ ಬಂದ್ ಆಗಿದ್ಯಾ? ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ನೀಡೋ ಯೋಜನೆಯಾಗಿತ್ತು. ಆದರೆ ಈಗ ಗದಗ ಜಿಲ್ಲೆಯಲ್ಲಿ ಶುಚಿ ಯೋಜನೆ ಬಂದ್ ಆಗಿದ್ಯಾ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ ಅನ್ನು ನೀಡುವಂತಹ ಯೋಜನೆ. ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಿತ್ತು ಈ ಯೋಜನೆಯಿಂದ. ಒಬ್ಬ ವಿದ್ಯಾರ್ಥಿನಿಗೆ 10 ಸ್ಯಾನಿಟರಿ ಪ್ಯಾಡ್ ಅನ್ನು ನೀಡಲಾಗ್ತಾ ಇತ್ತು ಈ ಯೋಜನೆ ಮುಖಾಂತರ. ಋತುಚಕ್ರದ ವೇಳೆ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಇದು ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇತ್ತು. ಆದರೆ ಕೋವಿಡ್ ನಂತರ ಈ ಶುಚಿ ಯೋಜನೆ ಸ್ಥಗಿತ ಆಗಿದೆ. ಕೂಡಲೇ ಯೋಜನೆಯನ್ನು ಮುಂದುವರಿಸಬೇಕು ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರು ಈ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 2014-15 ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ ಅನ್ನ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀಡಲಾಗ್ತಾ ಇತ್ತು, ಆದರೆ ಕೋವಿಡ್ ಆದ ಬಳಿಕ ಈಗ ಈ ಯೋಜನೆಯನ್ನ ನಿಲ್ಲಿಸಲಾಗಿದೆ. ಹಾಗಾಗಿ ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ. ಸರ್ಕಾರ ಶುಚಿ ಪ್ಯಾಡ್ಗಳನ್ನು ಕೊಡುತ್ತಿಲ್ಲ. ಅವಾಗ ಸರ್ಕಾರ ಶುಚಿ ಪ್ಯಾಡ್ನ ಕೊಡುತ್ತಿತ್ತು, ಅದರಿಂದ ಯಾವುದೇ ತೊಂದರೆ ಉಂಟಾಗುತ್ತಿದ್ದಿಲ್ಲ. ಇವಾಗ ಆ ಸೌಲಭ್ಯವನ್ನು ನಿಲ್ಲಿಸಿದ್ದಾರೆ, ಆದ್ದರಿಂದ ಪ್ರೌಢಾವಸ್ಥೆಯ ಹೆಣ್ಣು ಮಕ್ಕಳಿಗೆ ಇದು ತುಂಬ ತೊಂದರೆಯಾಗಿದೆ. ಆದ ಕೆಲವು ಹೆಣ್ಣು ಮಕ್ಕಳಿಗೆ ಶಾಲೆಯಲ್ಲಿ ಈ ಪ್ರಾಬ್ಲಮ್ ಬಂದಾಗ ಆದ್ದರಿಂದ ಅವರು ತಕ್ಷಣ ಮನೆಗೆ ಹೋಗಬೇಕಾಗುತ್ತದೆ. ಸರ್ಕಾರದವರು ಶುಚಿ ಪ್ಯಾಡ್ಗಳನ್ನು ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಸರ್ಕಾರದವರು ಶುಚಿ ಪ್ಯಾಡ್ ಕೊಡುವ ಸೌಲಭ್ಯವನ್ನು ಜಾರಿಗೆ ತರಬೇಕು. ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಕೆಲವು ಇನ್ಫೆಕ್ಷನ್ಗಳು ಆಗುತ್ತವೆ. ಪ್ಯಾಡ್ ಬಳಸುವುದರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ. ಗ್ರಾಮೀಣ ವ್ಯವಸ್ಥೆಯ ಜನರಿಗೆ ಅದನ್ನು ಖರೀದಿಸಲು ಸೌಲಭ್ಯವಾಗುವುದಿಲ್ಲ. 2019 end 2020 ನಮಗೆ ಮತ್ತೆ ಸ್ಟೇಟಿಂದ ಸರಬರಾಜು ಆಗಿಲ್ಲ ಸರ್. ಅದು ವಿವಿಧ ಶಾಲಾ ಕಾಲೇಜು ಹಾಸ್ಟೆಲ್ಗಳ ಮುಖ್ಯಸ್ಥರು ನಾವು ಅವ್ರನ್ನ ಮೀಡಿಯೇಟ್ ಮಾಡಿಕೊಂಡೆ ನಾವು ಫಲಾನುಭವಿಗಳಿಗೆ ಕೊಡ್ತಿದ್ವಿ. ಸೊ ರಿಕ್ವೈರ್ಮೆಂಟ್ ಇದೆ ಸರ್, ಅವರು ಜನ ಕೇಳ್ತಿರ್ತಾರೆ ನಮ್ಗೆ ಅದು ಮತ್ತೆ ನೆಕ್ಸ್ಟ್ ಯಾವಾಗ ಬರ್ತದೆ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾರೆ ಸರ್. 2020-21-22 ಹೌದು ಸರ್, 2.5-3 ವರ್ಷದಿಂದ ಇಲ್ಲ ಸರ್. ಸರ್ ಅಂದ್ರೆ ನಾವು ಸ್ಟೇಟ್ ಲೆವೆಲ್ ನಮ್ಗೆ ಈ ಮೀಟಿಂಗ್ ರಿವ್ಯೂಗಳು ಆದಾಗ ನಾವು ಸ್ಟೇಟ್ ಅಥಾರಿಟೀಸ್ಗೆ ನಾವು ಕೇಳಿದ್ದೀವಿ. ಅವರ ಮಟ್ಟದೊಳಗೆ ಕೆಲವು ಹಂತದಲ್ಲಿ ಇದೆ ಅಂತ ಹೇಳಿದ್ದಾರೆ ಸರ್. ಅದು ಅವ್ರು ಕೊಟ್ಟ ತಕ್ಷಣ ನಾವು ಮತ್ತೆ ಶುರು ಮಾಡ್ತೇವೆ. ಈ ಸ್ಯಾನಿಟರಿ ಪ್ಯಾಡ್ ಯಾಕೆ ಶುದ್ಧ, ಯಾಕೆ ಒಳ್ಳೇದು ಯೂಸ್ ಮಾಡೋಕ್ಕೆ ಅಂದರೆ ಇದು ಕಾಟನ್ ಇಂದ ಮಾಡಿರ್ತಕ್ಕಂಥದ್ದು. ಕಾಟನ್ ಇಂದ ಮಾಡಿರೋದ್ರಿಂದ ಇದು ಸ್ಕಿನ್ನಿಗೆ ಇನ್ಫೆಕ್ಷನ್ ಉಂಟು ಮಾಡೋದಿಲ್ಲ, ರಕ್ತಸ್ರಾವವನ್ನು ಬೇಗ ಹೀರ್ಕೊಳ್ಳುತ್ತೆ, ಅದನ್ನು ಹರಡೋಕ್ಕೆ ಬಿಡೋದಿಲ್ಲ. ಬರೀ ದೊಡ್ಡ ಹೆಣ್ಣುಮಕ್ಕಳಲ್ಲದೆ ಸ್ಕೂಲಿಗೆ ಹೋಗೋ ಹೆಣ್ಣು ಹುಡುಗಿಯರು ಅಥವಾ ಕಾಲೇಜಿಗೆ ಹೋಗೋ ಹುಡುಗಿಯರು ಕೂಡ ಅತ್ಯಗತ್ಯವಾಗಿ ಬಳಸಲೇಬೇಕಾದಂಥ ಇನ್ಫಾರ್ಮೇಷನ್ ಕೊಡಬಹುದು. ಈಗ ಹೆಚ್ಚುವರಿ ನಮ್ಮ ಓಪಿಡಿಗೆ ಬರ್ತಕ್ಕಂಥ ಟೀನೇಜ್ ಹುಡುಗಿಯರು ಅಥವಾ ಕಾಲೇಜ್ ಹುಡುಗಿಯರು ಸ್ಕೂಲ್ ಹುಡುಗಿಯರಲ್ಲಿ ಈ ಬಳಕೆ ತುಂಬ ಕಡಿಮೆ ಆಗಿದೆ. ಈ ಬಳಕೆಯನ್ನು ಹೆಚ್ಚು ಮಾಡಬೇಕು ಅಥವಾ ಸ್ಯಾನಿಟರಿ ನ್ಯಾಪ್ಕಿನನ್ನೇ ಬಳಸಬೇಕು ಹಾಗೆ ಅಂತ ಇನ್ಫಾರ್ಮೇಷನ್ ಕೊಡ್ಬೋದು. ನಾವು ಪ್ರೌಢಾವಸ್ಥೆಗೆ ಇರುವಂಥ ಹೆಣ್ಮಕ್ಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಉಚಿತವಾಗಿರೋ ಸಿಗ್ತಾ ಇರೋ ಸ್ಯಾನಿಟರಿ ನ್ಯಾಪ್ಕಿನನ್ನು ಬಳಸಿ ಹೈಜೀನನ್ನು ಕಾಪಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅದು ಬಳಸಿದ ಮೇಲೆ ಸೂಕ್ತವಾಗಿ ಎಸೆಯೋದಕ್ಕೆ ವಿನಂತಿ ಮಾಡ್ಕೊಳ್ತೀವಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದಮೇಲೆ.